ಸೂರ್ಯಚಂದ್ರ ಹುಟ್ಟುವಷ್ಟು ಸತ್ಯ ಅಧಿಕಾರಕ್ಕೆ ಬರೋದು ಅಂತ ನಿಮ್ಮ ಬಾಯಲ್ಲಿ ಅದು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮತ್ತೆ ತಲೆ ಎತ್ತಲ್ಲ. ಪಾಪ ಕೃಷ್ಣ ಬೈರೇಗೌಡರನ್ನು ಹೇಳಿದ್ದಾರೆ, ಬಿಜೆಪಿನ ಇವತ್ತೇನಾದರೂ ಹೋರಾಟ ಮಾಡಿ ಹೊರಗಡೆ ಇಡೋದಕ್ಕೆ ಕಾಂಗ್ರೆಸ್ ಒಬ್ಬರಿಗೆ ಸಾಧ್ಯವಂತೆ. ಆ ಹಿಜಾಬ್ದು ಹಲಾಲ್ ಕಟ್ದು ನಡೀತಿದ್ದಾಗ ಬಾಯಿ ಮುಚ್ಕೊಂಡು ಮನೆ ಸೇರ್ಕೊಂಡಿದ್ರು, ಬಿಲ ಸೇರ್ಕೊಂಡಿದ್ರು, ಉಸಿರು ಬಿಡಕ್ಕೆ ತಯಾರಾಗಿಲ್ಲ ಒಬ್ಬನೇ ಆ ಸಮಾಜದ ರಕ್ಷಣೆ ಕೊಡಲಿಕ್ಕೆ. ಇವರು ಬಿಜೆಪಿನ ಕಟ್ಟಾಕ್ಬಿಡ್ತಾರಂತೆ. ಕ್ಯಾಕ್ರಸ್ ಉಗಿಸ್ಕೊತಾ ಇದ್ದೀರಿ ಪ್ರತಿನಿತ್ಯ ಯಾರ ಕೈಲೂ. ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋದು ನಿಲ್ಲಿಸಿ. ನಾನು ಪಂಚರತ್ನ ಕಾರ್ಯಕ್ರಮಗಳ ಆಧಾರದ ಮೇಲೆ ಈ ರಾಜ್ಯದಲ್ಲಿ ಜನತೆ ಮುಂದೆ ಹೊರಟಿದ್ದೇನೆ. ನೀವೇನು ಮಾಡ್ಕೊಂಡ್ರಿ ಹಿಂದೆ, ನಿಮ್ಮ ವೈಫಲ್ಯಗಳೇನು, ಇದು ಚರ್ಚೆಯಿಂದ ಜನಕ್ಕೇನು ಸಿಗೋದಿಲ್ಲ, ನಿಮ್ಮನ್ನು ಬೈಯೋದ್ರಿಂದಲೂ ಏನು ಸಿಗಲ್ಲ, ಅದು ಗೊತ್ತು ನನಗೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಪ್ರತಿನಿತ್ಯ ನನ್ನ ಬಗ್ಗೆ ಟೀಕೆ ಮಾಡ್ತಿರೋದಕ್ಕೆ ಒಂದು ಸುಮ್ಮನೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ, ಅವರಿಗೆ, ರಾಜ್ಯ ಜನತೆಗಲ್ಲ. ಮಾನಭಾವರ ಮಾತಾಡೋದು ನಿಲ್ಲಿಸಿ, ಜನಕ್ಕೆ ಏನು ಮಾಡ್ತೀರಿ ಅದನ್ನು ಹೇಳ್ಕೊಂಡು ಹೋಗಿ. ನನ್ನ ಬೈಯೋದ್ರಿಂದ ಓಟ್ ಬರೋದಿಲ್ಲ, ನನ್ನ ಬೈಯೋದ್ರಿಂದ ಇನ್ನೂ ಸೀಟ್ ಡೌನ್ ಆಯ್ತವೆ ಅವರಿಗೆ, ಗೊತ್ತಿದೆ ನನಗೆ. ಏನು ಮಾಡ್ತೀವಿ ಜನಕ್ಕೆ ಈಗಿರೋ ಕಷ್ಟ ಏನು. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ಈ ದೇಶದಲ್ಲಿ ಬಡತನ ಅಂತಕ್ಕಂಥದ್ದು ವಿಶ್ವದಲ್ಲೇ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅಂತ ಯಾವುದೋ ರಿಸರ್ಚ್ನ ಬರೆದಿದ್ದಾರೆ. ರಿಸರ್ಚ್ ವರದಿ ಬಂದಿದೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.